ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ನೇಹಾ ವಿ ದಡ್ಡನವರ್. ಹಳೆ ಬಾಗಲಕೋಟಲ್ಲಿರುವ ದಡ್ಡನವರ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಲ್ಲಿ ಪ್ರಸೂತಿ ಸ್ತ್ರೀರೋಗ ಹಾಗೂ ಬಂಜತನ ನಿವಾರಣೆ ತಜ್ಞಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಬಂಜತನ ಅಂದ್ರೇನು? ಯಾವುದೇ ದಂಪತಿಗಳು 1 ವರ್ಷಕ್ಕೂ ಹೆಚ್ಚಿನ ಕಾಲ ಜೊತೆಯಲ್ಲೇ ಇದ್ದು ಅವರಿಗೆ ಮಕ್ಕಳು ಆಗಿಲ್ಲ ಅಂದರೆ ಅವರಲ್ಲಿ ಬಂಜತನ ಇದೆ ಅಂತ ಹೇಳಲಾಗುತ್ತದೆ. ಇದು ಹೆಂಗಸರಿಂದ ದೋಷದಲ್ಲಿದ್ದು ಬಂಜತನ ಆಗಿರಬಹುದು, ಅಥವಾ ಗಂಡಸರಲ್ಲಿರೋ ದೋಷದಿಂದ ಬಂಜತನ ಆಗಿರ್ಬೋದು, ಅಥವಾ ಇಬ್ಬರಲ್ಲೂ ದೋಷ ಇದ್ದು ಅವರಿಗೆ ಮಕ್ಕಳಾಗಿಲ್ಲದೆ ಇರಬಹುದು. ಎಷ್ಟೋ ಸತಿ ಇಬ್ಬರಲ್ಲೂ ದೋಷನೇ ಇರಲ್ಲ, ಆದರೂ ಯಾಕೆ ಮಕ್ಕಳಾಗಿಲ್ಲ ಅಂತ ನಾವು ಪತ್ತೆ ಹಚ್ಚೋಕ್ಕಾಗಲ್ಲ. ಅನ್ಎಕ್ಸ್ಪ್ಲೇನ್ಡ್ ಅಂದರೆ ಅದಕ್ಕೆ ಏನು ಕಾರಣ ಅಂತ ಕಂಡಿಡಿಯೋಕ್ಕೆ ಆಗದೇ ಇರೋ ಅಂಥ ಕಾರಣದಿಂದನೂ ಬಂಜತನ ಆಗಿರಬಹುದು. ಸೊ ಈ ಉತ್ತರ ಕರ್ನಾಟಕದ ಬಾಗಲಕೋಟೆ ಮತ್ತು ಸುತ್ತಮುತ್ತಲಿನ ಊರುಗಳಲ್ಲಿ ನಾನೇನು ಗಮನಿಸಿದ್ದೀನಿ ಅಂದರೆ, ಬಂಜತನ ಅಂದರೆ ಒಂಥರ ಸೋಷಿಯಲ್ ಸ್ಟಿಗ್ಮಾ. ತುಂಬ ಜನ ಫಂಕ್ಷನಿಗೆ ಹೋದಾಗ ಕೇಳ್ತಾರೆ, ಅಲ್ಲಿ ಇಲ್ಲಿ ಕೇಳ್ತಾರೆ ಅಂತ. ಮನೆಯಲ್ಲೇ ಅವರು ಆ ಒಂದು ತಾಯ್ತನನ ಅನುಭವಿಸೋ ಆಸೆನೆಲ್ಲ ಮುಚ್ಚಿಟ್ಟು ಜೀವನ ನಡೆಸ್ತಾ ಇರ್ತಾರೆ. ಮದುವೆಯಾಗಿ 10 ವರ್ಷ ಆಗಿರ್ಬೋದು, 12 ವರ್ಷ ಆಗಿರ್ಬೋದು, 20 ವರ್ಷ ಆಗಿರ್ಬೋದು, ಅಥವಾ 3-4 ವರ್ಷ ಅಷ್ಟೇ ಆಗಿರ್ಬೋದು. ಇಂಥ ಎಲ್ಲ ದಂಪತಿಗಳಿಗೂ ಮಗು ಅನ್ನೋದೊಂದು ಕೈ ಬಿಡಲಾಗದ ಕನಸು. ಇದನ್ನು ನನಸು ಮಾಡ್ಕೊಳ್ಳೋಕ್ಕೆ ಸಹಕರಿಸಬೇಕು ಅನ್ನೋ ಉದ್ದೇಶದಿಂದ ನಾವು ದಡ್ಡನವರ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಲ್ಲಿ DHRC ಫರ್ಟಿಲಿಟಿ ಅಂದರೆ ಬಂಜತನಕ್ಕೆ ಸ್ಪೆಸಿಫಿಕ್ ಆಗಿ ಒಂದು ಘಟಕವನ್ನು ನಿರ್ಮಾಣಿಸಿದ್ದೀವಿ. ಇದನ್ನು ನಿರ್ಮಾಣಿಸಿ 2 ತಿಂಗಳಾಯಿತು. ಇಲ್ಲಿ ನಾವು IVF ಅಂದರೆ ಟೆಸ್ಟ್ ಟ್ಯೂಬ್ ಬೇಬಿ, ಕೆಲವರಿಗೆ ತತ್ತಿ ಕಡಿಮೆ ಇರಬಹುದು, ಅಥವಾ ಗಂಡಸರಲ್ಲಿ ವೀರ್ಯಾಣು ಕಡಿಮೆ ಇರಬಹುದು, ಅಥವಾ ವಯಸ್ಸು ಮೀರಿ ಹೋಗಿ ಮಕ್ಕಳಾಗಿಲ್ಲದೆ ಇರೋವಂಥವರು ಎಲ್ಲರಿಗೂ ಹೊರಗಡೆ ಟೆಸ್ಟ್ ಟ್ಯೂಬ್ನಲ್ಲಿ ತತ್ತಿ ಮತ್ತು ಧಾತು ಅಥವಾ ವೀರ್ಯಾಣುವನ್ನು ತಗೊಂಡು ಅದನ್ನು ಭ್ರೂಣ ಮಾಡಿ ಪುನಃ ಗರ್ಭಚೀಲದಲ್ಲಿ ಹಾಕಿ ಮಗುವಾಗಿ ಬೆಳೆಯೋ ಹಾಗೆ ಮಾಡುವಂಥ ಸೌಕರ್ಯಗಳನ್ನು ಇಲ್ಲಿ ನಿರ್ಮಾಣಿಸಿದ್ದೀವಿ. ಮುಖ್ಯವಾಗಿ ಇಲ್ಲಿರೋ ಜನರು ಇಂಥ ದೊಡ್ಡ ಟ್ರೀಟ್ಮೆಂಟ್ಗಳಿಗೆ ದೊಡ್ಡ ದೊಡ್ಡ ಸಿಟಿಗಳು ಅಂದರೆ ಶೊಲ್ಲಾಪುರ್ ಇರ್ಬೋದು, ಬೆಂಗಳೂರು ಇರ್ಬೋದು, ಮುಂಬೈ ಇಂಥಲ್ಲಿಗೆಲ್ಲ ಹೋಗಬೇಕಾಗ್ತಿತ್ತು. ಈಗ ಆ ಎಲ್ಲ ಸೌಕರ್ಯಗಳನ್ನು ನಮ್ಮಲ್ಲೇ ಕಾರ್ಪೊರೇಟ್ ಲೆವೆಲ್ ಅಥವಾ ಸಿಟಿಗಳಲ್ಲಿ ಏನೇನು ಲಭ್ಯವಿದೆಯೋ ಅದೆಲ್ಲ ನಮ್ಮ ಬಾಗಲಕೋಟೆಯಲ್ಲೇ ಆಗುವ ತರಹ ಸೆಂಟರನ್ನು ನಿರ್ಮಾಣಿಸಿದ್ದೀವಿ. ಕಳೆದ ಹೋದ 2 ತಿಂಗಳಲ್ಲೇ 4-5 ಕೇಸ್ಗಳನ್ನು ಮಾಡಿದ್ದೀವಿ. ಅದರಲ್ಲಿ 90ಕ್ಕೂ ಹೆಚ್ಚು ಪ್ರೆಗ್ನೆನ್ಸಿಗಳು ಆಗಿದೆ. ಸೊ ವಯಸ್ಸು ಎಷ್ಟೇ ಇರಲಿ, ಕಾರಣ ಯಾವುದೇ ಇರಲಿ, ಮದುವೆಯಾಗಿ ಎಷ್ಟೇ ವರ್ಷಗಳಾಗಿರಲಿ, ಮಗು ಆಗಿಲ್ಲ ಅನ್ನೋ ಕೊರಗು ನಿಮ್ಮಲ್ಲಿ ಯಾರಲ್ಲೇ ಇದ್ದರೂ ತಕ್ಷಣ ನಮ್ಮ DHRC ಫರ್ಟಿಲಿಟಿ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ನಮ್ಮನ್ನು ಭೇಟಿ ಮಾಡಿ. ಧನ್ಯವಾದಗಳು.